ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಫ್ರೆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಅಮ್ಮನವ್ರಿಗೆ ಹಾಕುವಂಥ ಅರಿಶಿಣ ಕೊಂಬಿನಿಂದ ಮಾಡುವಂಥ ಮಾಂಗಲ್ಯ ಕಂಕಣವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಜೊತೇಲಿ ಅಕ್ಷತೆಯನ್ನು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಕೈಗೆ ಕಟ್ಟಿಕೊಳ್ಳುವಂಥ ಹಾಗೆ ಕಳಸಕ್ಕೆ ಹಾಕ ಕಟ್ಟುವಂಥ ಒಂದು ಕಂಕಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಕಂಕಣವನ್ನು ನಿಮಗೆ ತುಂಬ ಜನಕ್ಕೆ ಗೊತ್ತಿರುವಂಥದ್ದೇ ಇದು ತುಂಬ ಶುಭ ಕಾರ್ಯಗಳಲ್ಲಿ ನಿಮಗೆ ಅದು ಬೇಕೇ ಬೇಕಾಗುತ್ತದೆ ನಾವು ಆರತಿ ಮಾಡುವಂಥ ಸಂದರ್ಭದಲ್ಲಿ ಹಾಗೆ ಕೈಗೆ ಕಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಮದುವೆ ಮನೆಗಳಲ್ಲಿ ಗಂಗೆ ಪೂಜೆ ಮಾಡ್ತಾರೆ ಆ ಒಂದು ಸಂದರ್ಭಗಳಲ್ಲಿ ನಾವು ಈ ಒಂದು ಕಂಕಣವನ್ನು ಸಿದ್ಧತೆ ಮಾಡಿಕೊಳ್ತೇವೆ ಈ ಕಂಕಣ ಯಾವ ರೀತಿ ಮಾಡಬೇಕು ಅಂತಂದರೆ ಇದರಲ್ಲಿ ನೋಡಿ ಎರಡು ಥರ ದಾರ ತಿಳಿಸ್ಕೊಡ್ತಾ ಇದ್ದೇನೆ ಎರಡು ಕೂಡ ನೂಲೇನೇ ಇರುತ್ತೆ ಆದರೆ ಒಂದೊಂದು ದಾರದಲ್ಲಿ ಒಂದೊಂದು ಐದೇಳೆ ಇರುತ್ತೆ ಒಂದೊಂದರೊಳಗೆ ಒಂದು ಮೂರೆಳೆ ಇರು ಇರೋದು ಸಿಗುತ್ತದೆ ಹಾಗೆಯೇ ಒಂದೆಳೆ ಎಳೆ ಇರೋದಂಥದ್ದು ಸಿಗುತ್ತದೆ ನಾನೀಗ ಐದೆಳೆ ಮೂರೆಳೆ ಇರುವಂಥದ್ದನ್ನು ತೆಗೆದುಕೊಂಡಿದ್ದೇನೆ ಎರಡು ರೀತಿಯಲ್ಲಿ ತಿಳಿಸ್ಕೊಡ್ಬೇಕು ಅಂತೇಳಿ ಆ ರೀತಿಯಾಗಿರೋದು ತೆಗೆದುಕೊಂಡಿರುವಂಥದ್ದು ಈಗ ನಾನು ಮೂರೆಳೆ ಇರುವಂಥ ದಾರದಲ್ಲಿ ಈಗ ಅದನ್ನ ಎಳೆ ಮಾಡಿಕೊಳ್ಳುತ್ತೇನೆ ನಂತರದಲ್ಲಿ ನಮಗೆ ಅದು ಬೇಕಾಗಿರುವಂಥದ್ದು ವಿಳೆದೆಲೆ ಚೆನ್ನಾಗಿರುವಂಥ ವಿಳೆದೆಲ್ಲೇ ತೆಗೆದುಕೊಳ್ಳಿ ಒಂದು ಕಂಕಣ ಸಿದ್ಧತೆ ಮಾಡ್ಕೊಬೇಕು ಅಂದರೆ ಯಾವಾಗಲೂ ಕೂಡ ಒಂದು ವಿಳೆದೇ ಉಪಯೋಗಿಸ್ಕೋಬಾರ್ದು ಎರಡು ವಿಳೆದಲ್ಲೇ ಉಪಯೋಗಿಸ್ಕೋಬೇಕಾಗುತ್ತದೆ ಅದ್ರ ಜೊತೆಯಲ್ಲಿ ಒಂದು ಹಳದಿ ಹೂವನ್ನು ಸಹ ತೆಗೆದುಕೋಬೇಕು ಅಂದರೆ ಸೇವಂತಿಗೆ ಹೋದರೆ ಒಳ್ಳೆ ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಕಟ್ಟಬೇಕಾದ್ರೂ ಕೂಡ ಅದು ಚೆನ್ನಾಗಿರುತ್ತೆ ಅದರ ಜೊತೆಯಲ್ಲಿ ನಾವು ಎರಡು ಕಂಕಣವನ್ನು ಸಿದ್ಧತೆ ಮಾಡ್ಕೋಬೇಕು ಎರಡು ಕಂಕಣ ಅಂತ ಬಂದಾಗ ಯಾವ ಕಾರಣಕ್ಕೆ ಅನ್ನೋದಾದರೆ ನಾವು ಕಳಸವನ್ನು ಇಡುವಂಥ ಸಂದರ್ಭದಲ್ಲಿ ಕಳಸಕ್ಕೆ ಕಟ್ಟೋದಕ್ಕೆ ಬೇಕಾಗುತ್ತದೆ ಮತ್ತು ಆರತಿ ಮಾಡಬೇಕಾದ್ರೆ ಆರತಿಗೂ ಕೂಡ ನಾವು ಆರತಿ ತಟ್ಟೆಗೂ ಕೂಡ ನಾವು ಈ ಒಂದು ಕಂಕಣವನ್ನು ಕಟ್ಟಬೇಕಾಗುತ್ತದೆ ಹಾಗಾಗಿ ನಾವು ಎರಡು ಕಂಕಣವನ್ನು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸವೇ ನಾವು ಸಿದ್ಧತೆ ಮಾಡಿಕೊಳ್ಳಬಹುದು ನೋಡಿ ದಾರಕ್ಕೆ ನಾವು ಮೊದಲು ಅರಿಶಿಣವನ್ನು ಹಚ್ಕೋಬೇಕು ಅರಿಶಿಣಕ್ಕೆ ಸ್ವಲ್ಪ ಶ್ರೀಗಂಧ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನಂತರ ಅದರಲ್ಲಿ ದಾರಕ್ಕೆ ನಾವು ಅರಿಶಿಣ ಹಚ್ಬಿಟ್ಟು ಆಮೇಲೆ ನಾವು ಎರಡು ವೇಳೆದಲ್ಲಿ ಚೆನ್ನಾಗಿ ಫೋಲ್ಡ್ ಮಾಡಬೇಕು ನೋಡಿ ನಿಮಗೆ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂದರೆ ಮೇಲ್ಭಾಗದಲ್ಲಿ ಮಾಡಬಾರ್ದು ತುಂಬ ಒಳಭಾಗದಲ್ಲಿ ಇರುತ್ತಲ್ಲ ಹಸ್ರಾಗಿರುತ್ತಲ್ಲ ಆ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೋಬೇಕು ಅದರ ಮೇಲೆ ಒಂದು ಅರಿಶಿಣದ ಒಂದು ಹೂವು ಅಂತಂದರೆ ಒಂದು ಸೇವಂತಿಗೆ ಹೂವನ್ನು ಇಟ್ಟು ಅದಕ್ಕೆ ನಾವು ಒಂದು ಗಂಟನ್ನು ಹಾಕಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇದೇ ರೀತಿಯೇ ನಾವು ಎರಡು ಒಂದು ಕಂಕಣವನ್ನು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ನೋಡಿ ನಿಮಗೆ ಇನ್ನೊಂದು ಮಾಹಿತಿ ಹೇಳಬೇಕು ಈಗ ಹಬ್ಬ ಬಂತು ಅಂದರೆ ತುಂಬಾ ನಾವು ಒಂದು ಗಡಿಬಿಡಿ ಬಿಡಿ ಮಾಡ್ಕೊಳ್ತಾರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ಅಯ್ಯೋ ಅರಿಶಿನ ಚಲ್ಲೋಯ್ತು ಕುಂಕುಮ ಚಲ್ಲೋಯ್ತು ನಮಗೆ ಹೂವೆಲ್ಲ ಕೆಳಗೆ ಬಿದ್ದುಬಿಡ್ತು ಹೂವೆಲ್ಲ ಫೋಟೋಕ್ಕೆ ಮೂಡಿಸಿದ್ವಿ ಅದು ದೇವರ ಫೋಟೋದ ಒಂದು ದೀಪದ ಮೇಲೆ ಬಿದ್ದು ದೀಪ ಹಾರೋಯ್ತು ಹೀಗೆ ಎಷ್ಟೊಂದು ಕಾರಣಗಳು ಹೇಳ್ತಾ ಇರ್ತವೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಹಬ್ಬದ ಹಿಂದಿನ ದಿವಸವೇ ನಾವು ನೀಟಾಗಿ ಸಿದ್ಧತೆ ಮಾಡಿಟ್ಕೊಂಡ್ಬಿಟ್ರೆ ಹಬ್ಬದ ದಿವಸ ನಮಗೆ ಗಡಿಬಿಡಿ ಆಗೋದಿಲ್ಲ ಸೊ ನಾವು ತುಂಬಾ ಒಂದು ಕಾಮಾಗಿ ತುಂಬ ಶಾಂತಿಯಿಂದ ಕೂತ್ಕೊಂಡು ನಾವು ಪೂಜೆಯನ್ನು ಮಾಡ್ಕೋಬೋದು ನೋಡಿ ಎರಡು ಕಂಕಣವನ್ನು ನಾವು ಏನಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ ಒಂದು ನಾವು ಕಳಸವನ್ನು ಸ್ಥಾಪನೆ ಮಾಡ್ಕೊಳ್ತೀವಲ್ಲ ಆ ಕಳಸಕ್ಕೆ ಕಟ್ಟುವುದಕ್ಕೋಸ್ಕರ ನಾವು ಒಂದು ಕಂಕಣವನ್ನು ಸಿದ್ಧತೆ ಮಾಡ್ಕೋಬೇಕು ಮತ್ತೊಂದು ನಾವು ಕಳಸ ಬೆಳಗ್ತೀವಲ್ಲ ನಿಮಗೆ ಗೊತ್ತಿರ್ಬೋದು ಎರಡು ದೀಪ ಹಚ್ಚಿಟ್ಬಿಟ್ಟು ಕಳಸ ಬೆಳಗ್ತೀವಲ್ಲ ಆ ಒಂದು ಕಳಸಕ್ಕೆ ಕಟ್ಟುವುದಕ್ಕೋಸ್ಕರ ಮತ್ತೊಂದು ಕಂಕಣವನ್ನು ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನೋಡಿ ಕಂಕಣದ ಸಿದ್ಧತೆ ನೋಡಿಕೊಂಡ್ರಿ ಈಗ ನಾವು ಅಕ್ಷತೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ತಿಳಿದುಕೊಳ್ಳೋಣಂತೆ ಅಕ್ಷತೆ ಮಾಡ್ಕೋಬೇಕಾದ್ರೆ ನೀವು ಎಷ್ಟು ಪ್ರಮಾಣದಲ್ಲಿ ಅಕ್ಷತೆ ಮಾಡ್ಕೋಬೇಕು ಅಷ್ಟನ್ನು ಅಕ್ಕಿ ತೆಗೆದುಕೋಬೇಕು ಅಕ್ಕಿ ಅಂತ ಬಂದಾಗ ನೋಡಿ ಅದರಲ್ಲಿ ಅರ್ಧಮರ್ಧ ಆಗಿರುವಂಥದ್ದು ನುಚ್ಚಾಗಿರುವಂಥದ್ದು ಅಂತ ತೆಗೆದುಕೋಬಾರ್ದು ಅಕ್ಕಿ ಅಂತಂದರೆ ಸಂಪೂರ್ಣವಾಗಿ ಪೂರ್ತಿಯಾಗಿರುವಂಥ ಅಕ್ಕಿಯನ್ನು ನೀವು ತೆಗೆದುಕೊಳ್ಳಿ ನಂತರ ಅದಕ್ಕೆ ಅರಿಶಿಣ ಕುಂಕುಮ ಒಂದು ಸ್ವಲ್ಪ ಮಟ್ಟಿಗೆ ತುಪ್ಪವನ್ನು ಹಾಕ್ಕೋಬೇಕಾಗುತ್ತದೆ ಬನ್ನಿ ಅದರಲ್ಲಿ ಈಗ ಸಿದ್ಧತೆ ನೋಡಿಕೊಳ್ಳೋಣಂತೆ ಮೊದಲು ನಾವು ಯಾವಾಗಲೂ ಅಷ್ಟೇ ಎರಡನ್ನೂ ಒಟ್ಟಿಗೆ ಅಕ್ಷತೆ ಮಾಡಬೇಕಾದ್ರೆ ಅಂದರೆ ಕೆಂಪು ಅಕ್ಷತೆ ಹಳದಿ ಅಕ್ಷತೆ ಮಾಡುವಂಥ ಸಂದರ್ಭದಲ್ಲಿ ಮೊದಲು ನಾವು ಹಳದಿ ಅಕ್ಷತೆ ಮಾಡ್ಕೋಬೇಕಾಗುತ್ತದೆ ಅಂದರೆ ಕಾರಣ ಏನಪ್ಪ ಅಂತಂದರೆ ಅದು ನಾವು ಎರಡು ಕೈಲಿ ನಾವು ಆಗಾಗ ನಾವು ಅರಿಶಿಣ ಕುಂಕುಮ ಉಪಯೋಗಿಸ್ಕೊಂಡಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಹಾಗಾಗಿ ನಾವು ಮೊದಲು ಅರಿಶಿಣ ಮಾಡಿಕೊಂಡು ನಂತರದಲ್ಲಿ ಕೆಂಪು ಅಕ್ಷತೆ ಮಾಡಿಕೊಳ್ಳೋದು ಒಳ್ಳೆಯದು ನಂತರದಲ್ಲಿ ನೋಡಿ ಇದಕ್ಕೆ ನಾವು ಹಾಕುವಂಥ ಪ್ರಮಾಣದ ತುಪ್ಪ ಹೇಗಿರಬೇಕು ಅಂತಂದರೆ ಎಷ್ಟು ಒಂದು ಕಾಲು ಸ್ಪೂನ್ ಅಲ್ಲ ಅದರಲ್ಲೂ ಇನ್ನೂ ಕಡಿಮೆ ಒಂದು ಹನಿ ಹನಿಯಷ್ಟಿರ್ಬೇಕಷ್ಟೇ ಹನಿ ಅಥವಾ ಎರಡು ಹನಿಯಷ್ಟು ಮಾತ್ರ ನೀವು ತುಪ್ಪವನ್ನು ತೆಗೆದುಕೋಬೇಕಾಗುತ್ತದೆ ತುಂಬ ಜನ ಏನು ಮಾಡ್ತಾರೆ ಅಂತಂದ್ರೆ ಅದಕ್ಕೊಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಬಿಟ್ಟಿರ್ತಾರೆ ನಾನು ಕೆಲವೊಂದು ಮನೆಗಳನ್ನು ನೋಡಿದ್ದೀನಿ ಅಕ್ಷತೆ ಮುಟ್ಟಬೇಕಾದ್ರೆ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಅದು ನೀವು ದೇವರಿಗೆ ಏನಪ್ಪ ಅಂದ್ರೆ ಅಕ್ಷತೆ ಹಾಕುವಂಥ ಸಂದರ್ಭದಲ್ಲಿ ನೀವು ಚೆನ್ನಾಗಿರೋ ಸೀರೆ ಉಡಿಸ್ಬಿಟ್ಟಿರ್ತೀರಿ ಆ ಸೀರೆ ಮೇಲೆಲ್ಲ ಬಿದ್ದಾಗ ಕಲೆ ಕುತ್ಕೊಂಡ್ಬಿಡುತ್ತೆ ಹಾಗೆಯೇ ಈಗ ನೀವು ಯಾರನ್ನೇ ಕುಂಕುಮ ಕರೆದ್ರು ಅವ್ರು ಬಂದು ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಅಕ್ಷತೆಯನ್ನು ತೆಗೆದುಕೊಂಡು ದೇವರ ಮೇಲೆ ಹಾಕಿ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಿಮ್ಮ ಹತ್ರ ಒಂದು ತಾಂಬೂಲ ತೆಗೆದುಕೊಳ್ತಾರೆ ಹಾಗಾಗಿ ನಾವು ಇದರ ಸರಿಯಾದ ಪ್ರಮಾಣವನ್ನು ತಿಳಿದುಕೊಂಡು ಅಕ್ಷತೆ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ನಾನು ಈ ಒಂದು ಅಕ್ಷತೆಗೆ ಅರಿಶಿಣವನ್ನು ಹಾಕಿದ್ದೇನೆ ಆ ಒಂದು ಅಕ್ಕಿಗೆ ಸ್ವಲ್ಪ ಮಟ್ಟಿಗೆ ಅರ್ಧ ಸ್ಪೂನ್ ಅರಿಶಿಣ ಹಾಕಿದ್ರೆ ಒಂದು ಎರಡು ಅಥವಾ ಮೂರು ಡ್ರಾಪ್ ಅಷ್ಟು ಅಷ್ಟೇ ನಾವು ತುಪ್ಪವನ್ನು ಹಾಕ್ಕೋಬೇಕು ಹೆಚ್ಚಿಗೆ ಮಟ್ಟದಲ್ಲಿ ಹಾಕೋಬಾರ್ದು ಮೊದಲು ನೀವು ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ ಈ ಯಾವ ರೀತಿ ಇರಬೇಕಂದ್ರೆ ತಟ್ಟೆ ನೀವು ತೆಗೆದು ನೋಡಿದಾಗ ಅಕ್ಕಿಯ ಕೆಳಗೆ ಅರಿಶಿಣ ನಿಂತಿರಬಾರ್ದು ಅದು ನೀಟಾಗಿ ಅದು ಸ್ಪ್ರೆಡ್ ಆಗಿರಬೇಕು ಅಕ್ಕಿಗೆ ಆ ರೀತಿಯಾಗಿ ನೀವು ಒಂದು ಅಕ್ಷತೆಯನ್ನು ಸಿದ್ಧತೆ ಮಾಡ್ಕೋಬೇಕು ನೋಡಿ ಇವಾಗ ನಮಗೆ ಹಳದಿ ಅಕ್ಷತೆ ಸಿದ್ಧತೆ ಆಯಿತು ಈಗ ಕೆಂಪು ಅಕ್ಷತೆ ಯಾವ ರೀತಿ ಮಾಡೋದು ಅಂತೇಳಿ ನಾವು ನೋಡಿಕೊಳ್ಳೋಣಂತೆ ನೋಡಿ ಕೆಂಪು ಅಕ್ಷತೆ ಮಾಡ್ಕೋಬೇಕಾದ್ರೂ ಕೂಡ ನೀವು ಇದೇ ಮೆಥಡ್ನೇ ಉಪಯೋಗಿಸ್ಕೋಬೇಕು ಸ್ವಲ್ಪ ಕುಂಕುಮ ಮತ್ತು ಶ್ರೀಗಂಧ ಸ್ವಲ್ಪ ಮಟ್ಟಿಗೆ ತುಪ್ಪವನ್ನು ಹಾಕಿ ನೀಟಾಗಿ ಕೈಯಿಂದನೇ ಆದಷ್ಟು ಕಲಿಸಿದ್ರೆ ತುಂಬ ಒಳ್ಳೆಯದು ಸ್ಪೂನಿಗಿಂತ ಕೈಯಿಂದನೇ ಕಲಿಸ್ಕೊಳ್ಬೇಡಿ ಹಾಗೆಯೇ ನೀವು ಹಳದಿ ಅಕ್ಷತೆ ಮಾಡಬೇಕಾದ್ರೂ ಅಷ್ಟನ್ನೇ ಅರಿಶಿಣಕ್ಕೆ ಸ್ವಲ್ಪ ಶ್ರೀಗಂಧ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಕಲಿಸ್ಕೋಬೇಕಾಗುತ್ತದೆ ನೋಡಿ ಈಗ ಹಳದಿ ಮತ್ತು ಕೆಂಪು ಅಕ್ಷತೆ ಎರಡನ್ನೂ ಕೂಡ ನಾವು ಸಿದ್ಧತೆ ಮಾಡ್ಕೊಂಡಿದ್ದೇವೆ ಈಗ ನೋಡಿ ಕೊನೆಯಲ್ಲಿ ನಾವು ಮಾಂಗಲ್ಯವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಇದು ತುಂಬ ನಮಗೆ ಬಹುಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಇವ್ನು ನೋಡ್ತಾ ಇರ್ಬೋದು ಈ ಒಂದು ಅರಿಶಿಣ ಕೊಂಬಿನಲ್ಲಿ ಎಷ್ಟೊಂದು ಇದ್ದಾವೆ ಅಂತೇಳಿ ಇದರಲ್ಲಿ ನಿಮಗೆ ತುಂಬ ಸಿಗುವಂಥದ್ದು ಅಂತಂದರೆ ನಮಗೆ ಬೇಕಾಗಿರುವಂಥ ರೀತಿ ಸಿಗಬೇಕು ಅಂದರೆ ಒಂದು ಮೂರರಿಂದ ನಾಲ್ಕು ಪೀಸ್ ಸಿಗುತ್ತೆ ಅಷ್ಟೇ ನೀವು ಆದಷ್ಟು ಅಂಗಡಿಯಲ್ಲಿ ಆರಿಸಿ ತೆಗೆದುಕೊಂಡು ಬಂದರೆ ಒಳ್ಳೆಯದು ಆರಿಸ್ಕೊಂಡು ಬರ್ತಾ ಇದ್ದರೆ ಈ ರೀತಿ ಆಗುತ್ತೆ ನೋಡಿ ನಾನು ಇದು ನನಗೆ ಇಷ್ಟರೊಳಗೆ ಈಗ ಇಲ್ಲಿ ಕಡಿಮೆ ಅಂದರೆ ಒಂದು ಇಪ್ಪತ್ತೈದು ಇದೆ ಈ ಒಂದು ಅರಿಶಿನ ಕೊಂಬಿನಲ್ಲಿ ಹಂಗೆ ಸಿಕ್ಕಿರುವಂಥದ್ದು ಮೂರೇ ಸರಿಯಾದ ರೀತಿಯಲ್ಲಿ ಸಿಕ್ಕಿರುವಂಥದ್ದು ಅದು ಯಾವ ರೀತಿ ಇರಬೇಕು ಅಂತಂದರೆ ಐದು ಕೊನೆಗಳಿರಬೇಕು ಕೊನೆ ಅಂತಂದರೆ ಎರಡು ತುದಿಯಲ್ಲಿ ಒಂದು ನಾವು ಲೆಕ್ಕ ತೆಗೆದುಕೋಬೇಕು ಮತ್ತು ಮಧ್ಯದಲ್ಲಿ ಬಂದಿರುವಂಥ ಒಂದು ಕೊಂಬುಗಳು ಯಾವ ರೀತಿ ಇರುತ್ತೆ ನೋಡಿ ಆ ರೀತಿಯಾಗಿರುತ್ತೆ ತೆಗೆದುಕೋಬೇಕು ಒಂದೊಂದರಲ್ಲಿ ಆರು ಇರುತ್ತೆ ಒಂದರಲ್ಲಿ ನಾಲ್ಕು ಇರುತ್ತೆ ಒಂದೊಂದರಲ್ಲಿ ಮೂರು ಇರುತ್ತೆ ಈ ರೀತಿಯಾಗಿ ಸೊ ನೀವು ಆದಷ್ಟು ನೋಡಿ ಐದು ಕೊನೆ ಇರುವಂಥದ್ರೆ ತೆಗೆದುಕೋಬೇಕು ಎರಡು ತುದಿ ಭಾಗ ಮತ್ತು ಮಧ್ಯದಲ್ಲಿ ಮೂರು ಭಾಗ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ತಿಳಿಸ್ಕೊಡ್ತಾ ಇದ್ದೇನೆ ಆಕೆಯೇ ಹುಳ ಆಗಿದೆಯೋ ಏನು ಎಲ್ಲವನ್ನು ನೋಡಿ ಚೆನ್ನಾಗಿ ಒಂದು ತೆಗೆದುಕೊಂಡ್ಬರ್ಬೇಕಾಗುತ್ತದೆ ಈ ಅರಿಶಿಣದ ಕೊಂಬಿನಲ್ಲಿ ನನಗೆ ಮೂರು ಅವರು ಸಿಕ್ಕಿರುವಂಥದ್ದು ಅದರಲ್ಲಿ ನಾನು ಒಂದನ್ನು ತೆಗೆದುಕೊಂಡು ನಿಮಗೀಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಆದಷ್ಟು ಚಿಕ್ಕದಾಗಿರುವಂಥ ಅರಿಶಿಣದ ಕೊಂಬನೆ ನೀವು ತೆಗೆದುಕೊಳ್ಳಿ ಹಾಗೆ ದಾರ ಯಾವ ರೀತಿ ಇರಬೇಕು ಅಂತಂದರೆ ಈಗಾಗಲೇ ನಿಮಗೆ ಕಂಕಣದ ಸಿದ್ಧತೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ದಾರ ಅದರಲ್ಲಿ ನಾನು ಎಳೆ ದಾರ ಇರುವುದನ್ನು ತೆಗೆದುಕೊಂಡಿದ್ದೇನೆ ಈಗ ಇದಕ್ಕೆ ನಾವು ಅರಿಶಿಣವನ್ನು ಹಚ್ಚಬೇಕು ಅರಿಶಿಣಕ್ಕೆ ಸ್ವಲ್ಪ ಶ್ರೀಗಂಧ ಗಂಗಾ ಜಲ ಇದ್ದರೆ ಗಂಗಾಜಲ ಅಥವಾ ರೋಸ್ ವಾಟರ್ ಯಾವುದಾದ್ರೂ ಪರವಾಗಿಲ್ಲ ಯಾವುದು ಇಲ್ಲಾಂದ್ರದ್ದು ನಡೆಯುತ್ತೆ ನೀರನ್ನೇ ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಆ ದಾರಕ್ಕೆ ನಾವು ಅರಿಶಿಣವನ್ನು ಹಚ್ಚಿ ಆ ಕೊಂಬಿಗೆ ನಾವು ಒಂದು ಗಂಟನ್ನು ಹಾಕಬೇಕಾಗುತ್ತದೆ ಆದಷ್ಟು ನೀಟಾಗಿ ಬೀಳದೆ ಇರೋ ರೀತಿಯಲ್ಲಿ ಮೂರು ಗಂಟನ್ನು ಹಾಕಿ ನಂತರದಲ್ಲಿ ನಾವು ಅಮ್ಮನವರ ಕಳಸಕ್ಕೆ ಹಾಕಬೇಕಾಗುತ್ತದೆ ನೋಡಿ ಕಳಸಕ್ಕೆ ಹಾಕಬೇಕಾದ್ರೆ ಅದು ಸ್ವಲ್ಪ ಚಿಕ್ಕದಾದ ಅರಿಶಿನ ಕೊಂಬಿದ್ರೆ ಒಳ್ಳೇದು ಯಾಕಂದರೆ ಕಳಸವು ಕೂಡ ಚಿಕ್ಕದಾಗಿರೋದ್ರಿಂದ ನೋಡೋದಕ್ಕೂ ಕೂಡ ಚೆನ್ನಾಗಿರ್ತದೆ ಇದು ನಾವು ಎಷ್ಟು ದಿವಸಕ್ಕೊಮ್ಮೆ ಬದಲಾಯಿಸಬೇಕು ಅಂತಂದರೆ ನೀವು ವಾರ ವಾರ ಬದಲಾಯಿಸಬೇಕು ಆ ರೀತಿಯೇ ಇರೋ ಇರೋದಿಲ್ಲ ದಿನನಿತ್ಯ ನೀವು ಕಳಸಕ್ಕೆ ಹಾಕಬೇಕಾದ್ರೆ ನೀವು ಇದೇ ರೀತಿಯೇ ಸಿದ್ಧತೆ ಮಾಡಿಕೊಂಡು ಹಾಕಿ ಹಾಗೇನೇ ನೀವು ಈಗ ಏನಾದರೂ ಅಕಸ್ಮಾತ್ ಅರಿಶಿಣ ಕೊಂಬು ನಾವು ದಿನನಿತ್ಯ ಉಪಯೋಗಿಸೋದ್ರಿಂದ ನೀರು ಬೀಳ್ತಾನೆ ಇರುತ್ತೆ ನೀರು ಬಿದ್ದಾಗ ಅದೇನಾಗುತ್ತೆ ಅಂದರೆ ಹುಳ ಹಿಡಿತಾ ಇರುತ್ತೆ ಹುಳ ಇದ್ದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಬರೋದಿಲ್ಲ ಆಗ ನೀವು ಆ ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಮನೆಯಿಂದ ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಅದನ್ನ ತೆಗೆದು ನೀವು ಎಲ್ಲ ಶುದ್ಧಿ ಮಾಡಿಕೊಂಡು ಇಂದಿನ ದಿವಸ ತೆಗೆದಿಟ್ಕೊಂಡು ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ನೀವು ಹೊಸದಾಗಿ ಮಾಂಗಲ್ಯವನ್ನು ಸಿದ್ಧತೆ ಮಾಡಿಕೊಂಡು ನೀವು ಅಮ್ಮನವ್ರು ಕಳಸಕ್ಕೆ ಹಾಕಿ ನೀವು ಹಾಳಾಗಿರುವಂಥದ್ದು ಅಂದರೆ ಹುಳ ಹಿಡಿದಿರುವಂಥ ಅರಿಶಿನ ನೀವು ಬೇರೆ ದಿವಸದಲ್ಲಿ ಸೋಮವಾರ ಬುಧವಾರ ಈ ರೀತಿಯಾಗಿ ನೀವು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕ್ಬೋದು ಅದು ಗಿಡಕ್ಕೆ ಹಾಕಿದಾಗ ಅದು ಗೊಬ್ಬರ ಆಗಿನೂ ನಿಮಗೆ ಅದು ಚೆನ್ನಾಗಿ ಉಪಯೋಗ ಆಗುತ್ತೆ ಹಾಗೆಯೇ ನೀವು ಎಲ್ಲೂ ಕೂಡ ಹಾಕೋದಕ್ಕೆ ಹೋಗದಿದ್ದರೆ ಒಳ್ಳೆಯದು ಅಥವಾ ಹರಿಯ ನೀರಿಗೆ ಹಾಕಿದ್ರೆ ಇನ್ನೂ ಒಳ್ಳೆಯದು ಆ ರೀತಿಯಾಗಿ ನೀವು ಮಾಂಗಲ್ಯ ಸಿದ್ಧತೆ ಮಾಡ್ಕೊಳ್ಳಿ ಹಾಗೆ ಅಮಾವಾಸ್ಯೆ ಉಣ್ಣುಮೆ ಈ ರೀತಿಯಾಗಿ ಸಹ ನೀವು ಹೊರಗೆ ಹಾಕೋದಕ್ಕೆ ಹೋಗಬೇಡಿ ಆಮೇಲೆ ಬದಲಾವಣೆ ಅಂತ ಬಂದಾಗ ನಿಮಗೆ ಯಾವಾಗೆಲ್ಲ ಹುಳ ಹಿಡಿತು ಅಂದರೆ ತಿಂಗಳಿಗೊಮ್ಮೆ ನೀವು ಬದಲಾಯಿಸಿದ್ರು ಸಾಕು ಅಂದರೆ ಈಗ ಅಮಾವಾಸ್ಯೆ ಹುಣ್ಣಿಮೆ ಬರುತ್ತಲ್ಲ ಅದು ಹಿಂದಿನ ದಿವಸವೇ ನೀವು ಯಾವುದಾದ್ರೂ ಒಂದು ಶುಕ್ರವಾರದ ಸಮಯದಲ್ಲಿ ನೀವು ಬದಲಾಯಿಸಿದ್ರೆ ಸಾಕು ನಂತರದ ಅರಿಶಿಣ ಕೊಂಬಿಗೆ ನೋಡಿ ದಾರವನ್ನು ಕಟ್ಟಿದ ನಂತರದ ದಾರಕ್ಕೆ ನಾವು ಅರಿಶಿಣ ಕೊಂಬ ಮಧ್ಯ ಒಂದು ಗಂಟು ನಂತರದಲ್ಲಿ ಹಿಂಭಾಗದ ಹಿಂಭಾಗದಿಂದ ಸುತ್ತಿಬಿಟ್ಟು ಎರಡು ಗಂಟೆನ ಹಾಕಿ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಬಿಗಿಯಾಗಿ ಕಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ನಂತರದಲ್ಲಿ ಕಳಸೋಕ್ಕೆ ಹಾಕಬೇಕು ನೋಡಿ ಒಂದು ಮಾಂಗಲ್ಯ ಸಿದ್ಧತೆ ಮಾಡಿಕೊಂಡು ಒಂದೇ ಮಾಂಗಲ್ಯ ಸಾಕು ತುಂಬ ನಾವು ಸಹ ಇಟ್ಕೊಂಡು ಹೋಗಬೇಡಿ ಮಾಂಗಲ್ಯ ಕಂಕಣ ಮತ್ತು ಆ ಒಂದು ಏನಪ್ಪ ಅಂದರೆ ಅಕ್ಷತೆಯನ್ನು ಕೂಡ ಯಾವ ರೀತಿ ಸಿದ್ಧತೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೇನೆ ಇಂದಿನ ದಿವಸವೇ ಸಿದ್ಧತೆ ಮಾಡ್ಕೊಳ್ಳಿ ತುಂಬ ಗಡಿಬಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ತುಂಬ ವಿಷಯಗಳಿವೆ ಅದನ್ನು ಕೂಡ ಆದಷ್ಟು ಬೇಗ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ರೀತಿಯಲ್ಲಿ ನಿಮಗೆ ಹೇಗೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು